ಹಾಯ್, ನನ್ನ ಹೆಸರು ರಶ್ಮಿ ಅಂತ. ನಾನು ಕ್ರಾಂತಿಪುರದಲ್ಲಿ ಲೀಡ್ ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಪಾತ್ರ ಬಂದ್ಬಿಟ್ಟು ಪಕ್ಕಾ ಹಳ್ಳಿ ಹುಡುಗಿ ಪಾತ್ರ, ಹೀರೋಗೆ ಒಂದು ಹುರಿದುಂಬಿಸುವಂಥ ಪ್ರೋತ್ಸಾಹ ಕೊಡುವಂಥ ಪಾತ್ರ. ಸ್ಟೋರಿ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿ ಗೌತಮ್ ಮತ್ತು ಹರೀಶ್ ಬರೆದಿದ್ದಾರೆ, ಮತ್ತು ಅದೇ ಥರ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಹೊಸಬ್ರು ಅಂತ ಯಾವ ಅನ್ಸೋದೇ ಇಲ್ಲ, ಆ ಥರ ಡೈರೆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಸೀನ್, ಪ್ರತಿಯೊಂದು ಶಾಟ್ ಕೂಡ ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಥರ ಆ ಥರ ಮ್ಯಾನೇಜ್ ಮಾಡಿದ್ದಾರೆ. ಸೊ ನನಗೆ ಇದು ಕ್ರಾಂತಿಪುರ ಸಿಕ್ಕಿದ್ದು ಅಂತ ಅಂದರೆ ಫಸ್ಟು ಗೌತಮ್ ಅವರು ಕಾಂಟ್ಯಾಕ್ಟ್ ಮಾಡಿದ್ದು, ಆಮೇಲೆ ಸಂಜಯ್ ಗೌಡ ಸರು. ನನಗೆ ಇದು ಈ ಪ್ರಾಜೆಕ್ಟ್ದು ಸಿವಿಯಾರಿಟಿ ನನಗೆ ಗೊತ್ತಿರಲಿಲ್ಲ ಫಸ್ಟ್. ಆಮೇಲೆ ಸಂಜಯ್ ಗೌಡ ಸರು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಈ ಥರ ಇದೆ, ಹೊಸಬ್ರು ಮಾಡ್ತಾ ಇದ್ದಾರೆ, ಬಟ್ ಐ ವಿಲ್ ಟೇಕ್ ಕೇರ್, ಎವ್ರಿಥಿಂಗ್ ವಿಲ್ ಗೋ ಫೈನ್ ಅಂತ ನನಗೆ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ ಮತ್ತೆ ನಾನು ಈ ಪ್ರಾಜೆಕ್ಟ್ನ ಒಪ್ಕೊಂಡೆ. ಇದು ನಂದು ಫಸ್ಟ್ ವೆಬ್ ಸೀರೀಸ್, ಇದಕ್ಕೂ ಮುಂಚೆ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ, ಆ್ಯಂಡ್ ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್. ಸೊ ನನಗೆ ಒಂದು ಓವರಾಲ್ ನನಗೆ ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಹೇಳಬೇಕು ಅಂದರೆ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ವ್ಯಕ್ತಿತ್ವ ಗಿರೀಶ್ ಅಂತೇಳಿ. ಪ್ರಸ್ತುತ ಇವಾಗ ನಾನು ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಕ್ರಾಂತಿಪುರ ಅನ್ನೋದು ಒಂದು ವೆಬ್ ಸೀರೀಸು, 6 ಎಪಿಸೋಡ್ಸ್ ಇದೆ, ತುಂಬ ಅದ್ಭುತವಾಗಿದೆ. ಒಂದು ವರ್ಷದ ಹಿಂದೆ ನನಗೆ ಕಾಲ್ ಬಂತು ಹರೀಶ್ ಮತ್ತು ಗೌತಮ್ ಅನ್ನೋರಿಂದ, ಈ ಥರ ಒಂದು ಕತೆ ಇದೆ, ವೆಬ್ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಮಾಡೋಣ ಅಂತ ಹೇಳಿದ್ರು. ನಾನು ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ನನಗೂ ಒಂದೊಳ್ಳೆ ಫೇಮ್ ಬೇಕಿತ್ತು, ಇದು ಮಾಡಿದ್ರೆ ತುಂಬ ಚೆನ್ನಾಗಿದೆ, ಒಂಚೂರು ಕಷ್ಟಪಟ್ಟರೆ ನನಗೂ ಹೆಸರು ಬರುತ್ತೆ ಅನ್ನೋ ಖುಷೀಲಿ ಒಪ್ಕೊಂಡೆ. ನಂತರ ಪ್ರೊಡ್ಯೂಸರ್ ಹುಡುಕಾಟದಲ್ಲಿದ್ವಿ, ಸಂಜಯ್ ಗೌಡ ಅಣ್ಣ ಸಿಕ್ಕಿದ್ರು. ಸೊ ಈ ಥರ ಅಂತ ಹೇಳಿದ ತಕ್ಷಣ ಕತೆನೇ ಓಕೆ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತೇಳಿ ಅವಕಾಶ ಕೊಟ್ಟರು. ಈಗಿನ ಕಾಲದಲ್ಲಿ ಹೊಸಬ್ರಿಗೆ ಅವಕಾಶ ಕೊಡೋದು ತುಂಬ ಕಮ್ಮಿ, ಅಂಥದ್ರಲ್ಲಿ ನಾವು ಯಾರು ಅಂತಲೇ ಗೊತ್ತಿರಲಿಲ್ಲ ಅವ್ರಿಗೆ. ಸೊ ನಾನು ಪ್ರೊಡ್ಯೂಸ್ ಮಾಡ್ತೀನಪ್ಪ, ನೀವು ಮಾಡಿ, ತುಂಬ ಕತೆ ಚೆನ್ನಾಗಿದೆ ಅಂತೇಳಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಾವು ಅದೇ ಖುಷಿನಲ್ಲಿ ತುಂಬ ಇಷ್ಟಪಟ್ಟು ಸಿನಿಮಾನ ಚಿತ್ರೀಕರಣ ಮಾಡಿದ್ವಿ, ಯಾವುದೇ ಹಂತದಲ್ಲೂ ನಾವು ಎಡವಲಿಲ್ಲ, ತುಂಬ ಅದ್ಭುತವಾಗೇ ಮಾಡಿದ್ದೀವಿ. ಆ್ಯಂಡ್ ನನಗೆ ಶೂಟಿಂಗ್ ಸ್ಪಾಟಲ್ಲಿ ಒಂದು ಸ್ವಲ್ಪ ಡೌಟ್ ಇತ್ತು, ಓ ಇನ್ನೂ ಒಂದು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತು ಅಥವಾ ಹಿಂಗೆ ಮಾಡ್ಬೋದಿತ್ತೇನೋ, ಹಿಂಗೆ ಬಂದಿರುತ್ತೇನೋ ಅಂತ ಒಂದು ಡೌಟ್ ಇತ್ತು. ಬಟ್ ಎಡಿಟಿಂಗ್ ಸ್ಟುಡಿಯೋದಲ್ಲಿ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು, ಇದು ನಾನು ಮಾಡಿದ್ದ ಅನ್ನೋ ಥರ ಇತ್ತು. ನನಗಂತೂ ತುಂಬ ಇಷ್ಟ ಆಗಿದೆ, ನೋಡೋರಿಗೆ ನಿಮಗೂ ತುಂಬ ಇಷ್ಟ ಆಗಿರುತ್ತೆ. ಇವತ್ತು ಆಡಿಯೋ ಮತ್ತು ಟ್ರೇಲರ್ ಲಾಂಚ್ ನಡೀತಿದೆ, 11:00 ಅನಿಸುತ್ತೆ ಟ್ರೇಲರ್ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ, ಯೂಟ್ಯೂಬ್ ಚಾನಲಲ್ಲಿ ಬರ್ತಿದೆ. ಈ ಕತೆ ಕ್ರಾಂತಿಪುರ ಅನ್ನೋ ಕತೆ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದೊಂದು ಸ್ವಚ್ಛವಾದ ಹಳ್ಳಿ ಕತೆ. ಹಳ್ಳಿನಲ್ಲಿ ಹೇಗಿರ್ತಾರೋ ಅದೊಂದು ಎಲ್ಲ ವಿಸ್ತೀರ್ಣವಾಗಿ ನಾವು ಸಂಪೂರ್ಣ ಅದನ್ನು ಕ್ಯಾಪ್ಚ್ ಮಾಡಿದ್ದೀವಿ. ಒಂದು ಹಳ್ಳಿನಲ್ಲಿ ಹೇಗಿರ್ತಾರೆ, ಪ್ರತಿಯೊಬ್ಬರ ನಡವಳಿಕೆ ಹೇಗಿರುತ್ತೆ ಅಂತ ಒಂದು ಲವ್ ಕಾನ್ಸೆಪ್ಟು, ಜೊತೆಗೆ ಒಂದು ಕಿಚ್ಚೆಪ್ಸೋ ಒಂದು ಇದಿದೆ ನೋಡಿ, ಅದು ತುಂಬ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.